नमस्कार वीक्षकरी, रघु एजुकेर एंड पब्लिक इनफार्मेशन चानल गे स्वागत। पीएम किसान सम्मान निधि योजन 13ने कंतिन हण निमगे बंदिल्वा? हीगे माडि दुड्डु निम्म खातेगे जमा आगुत्ते। हागाद्रे बन्नि, एनु माडबेकु, एनेल्ला माडिदरे नमगे तप्पि होगिरुव 13ने कंतिन हण नम्म खातेगे बंदु सेरुत्तदे एंबुदर बग्गे विवरवाद माहितियन्न ई वीडियोदल्लि तिळियोण। हागागि नीवु रैतरागिद्दरे, रैतर मक्कळागिद्दु पीएम किसान सम्मान निधि योजन 13ने कंतिन हण निमगे बरदे इद्दरे कमेंट बॉक्स कमेंट नमगे वीडियो क्लिप कोने वर्गू नोडी। वीडियो लाइक नीवु नम्म चानल गे सब्सक्राइबर आगिरदिद्दरे ईगले सब्सक्राइब माडिकोंडु पक्कदल्ली बरुव बेल बटन अन्नु ओत्ति हाल अंत सेलेक्ट माडिकोळ्ळि। हौदु रैत बांधवरे, केंद्र सरकार रैतर बैंक खातेगळिगे पीएम किसान सम्मान निधि 13ने कंतन्न जमा माडिदे। फेब्रवरी 27 रंदु प्रधानमंत्री नरेंद्र मोदी अवरु 8 कोटि रैतरिगे 2000 रैतर खातेगळिगे योजनेय 16,800 ಕೋಟಿ ರೂಪಾಯಿಯನ್ನು ಜಮಾ ಮಾಡಿದ್ದಾರೆ। ಆದರೆ 12ನೇ ಕಂತಿನಂತೆ ಹಲವು ರೈತರಿಗೆ ಈ ಕಂತಿನಲ್ಲೂ ಹಣ ಬಂದಿಲ್ಲ। ಇದರಿಂದ ಅನೇಕ ಫಲಾನುಭವಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ। ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಇದ್ದರೂ 13ನೇ ಕಂತು ಸಿಗದೆ ಕಂಗಾಲಾಗಿದ್ದಾರೆ। ಆದರೆ ಈ ಹಣವು ಸಿಗದಿದ್ದರೆ ಟೆನ್ಷನ್ ಮಾಡಿಕೊಳ್ಳಬೇಡಿ। ನೀವು ಅರ್ಹರಾಗಿದ್ದರೆ ಒಂದು ಪೈಸೆಯೂ ನಷ್ಟವಾಗುವುದಿಲ್ಲ। ನೀವು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ದಾಖಲಾಗಿದ್ದರೂ ಸಹ ಕೆಲವು ಕಾರಣಗಳಿಂದಾಗಿ ನಿಮಗೆ ಬರಬೇಕಾದ ಹಣ ಜಮಾ ಆಗದೆ ಇರಬಹುದು। ನೋಂದಣಿ ಸಮಯದಲ್ಲಿ ತಪ್ಪು ವಿಳಾಸ, ತಪ್ಪು ಬ್ಯಾಂಕ್ ಖಾತೆ ಸಂಖ್ಯೆ, ಎನ್ಪಿಸಿಐ ಅಥವಾ ಪಿಎಂ ಕಿಸಾನ್ ಖಾತೆಗೆ ಈ ಕೆವೈಸಿಯಲ್ಲಿ ಆಧಾರ್ ಲಿಂಕ್ ಸಮಸ್ಯೆಯಿಂದ ನಿಮ್ಮ ಖಾತೆಗೆ ಹಣ ಬಂದಿರುವುದಿಲ್ಲ। ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ನಿಮ್ಮ ಹೆಸರನ್ನು ರಾಜ್ಯ ಸರ್ಕಾರ ಅಪ್ಲೋಡ್ ಮಾಡಿದ್ದರೆ ನೀವು ಚಿಂತಿಸಬೇಕಾಗಿಲ್ಲ। ನೀವು ಒಂದು ಪೈಸೆಯನ್ನು ಕಳೆದುಕೊಳ್ಳುವುದಿಲ್ಲ। ಯಾವುದೋ ಕಾರಣದಿಂದ ನಿಮ್ಮ ಕಂತು ಜಮಾ ಆಗದಿದ್ದರೆ ಹಣ ಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ। ಯಾವುದೇ ತಪ್ಪಿನಿಂದ ವಿಳಂಬವಾಗಿದ್ದರೆ ತಪ್ಪನ್ನು ಸರಿಪಡಿಸಿಕೊಳ್ಳಿ, ಅದರ ನಂತರ ಒಟ್ಟು ಮೊತ್ತ ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತದೆ। ಒಂದು ವೇಳೆ ಯಾವುದೋ ಕಾರಣದಿಂದ ರೈತನ ಹೆಸರನ್ನು ಸರ್ಕಾರ ತಿರಸ್ಕರಿಸಿದರೆ ಅವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನು ಪಡೆಯುವುದಿಲ್ಲ। ನೀವು ಈಗಿನ ಸ್ಟೇಟಸ್ ಬಗ್ಗೆ ಪರಿಶೀಲಿಸಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ pmkisan.gov.in ಗೆ ಹೋಗಿ ಇಲ್ಲಿ ನೀವು ಫಾರ್ಮರ್ಸ್ ಕಾರ್ನಲ್ಲಿಂದು ಬರೆದಿರುವುದನ್ನು ಕಾಣುತ್ತೀರಿ। ಅದರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಧಾರ್ ಸಂಖ್ಯೆ, ಖಾತೆ ಸಂಖ್ಯೆ ಮತ್ತು ಫೋನ್ ಸಂಖ್ಯೆಯನ್ನು ನಮೂದಿಸಿ, ನಂತರ ಕ್ಯಾಪ್ಚಾಗವನ್ನು ನಮೂದಿಸಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ। ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಖಾತೆಯ ಸಂಪೂರ್ಣ ಮಾಹಿತಿಯು ನಿಮ್ಮ ಮುಂದೆ ಕಾಣಿಸುತ್ತದೆ। ನಿಮ್ಮ ದಾಖಲೆಗಳು ಮತ್ತು ವಿವರಗಳನ್ನು ಅಲ್ಲಿ ಪರಿಶೀಲಿಸಿಕೊಳ್ಳಿ। ಯಾವುದೇ ಮಾಹಿತಿಯು ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿ। ಯಾವುದೇ ದಾಖಲೆಯ ಕಾರಣದಿಂದಾಗಿ ಅರ್ಜಿಯು ಸ್ಥಗಿತಗೊಂಡಿದ್ದರೆ ಆ ದಾಖಲೆಯನ್ನು ಆನ್ಲೈನ್ನಲ್ಲಿಯೂ ಅಪ್ಲೋಡ್ ಮಾಡಬಹುದಾಗಿದೆ। ಹಣ ಲಭ್ಯವಿಲ್ಲದಿದ್ದರೆ ಈ ಪೋರ್ಟಲ್ ಹೊರತುಪಡಿಸಿ ನೀವು ಪಿಎಂ ಕಿಸಾನ್ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಸಹಾಯ ಪಡೆಯಬಹುದು। ಪಿಎಂ ಕಿಸಾನ್ ಸಹಾಯವಾಣಿ ಸಂಖ್ಯೆ 155261 ಅನ್ನು ಸಂಪರ್ಕಿಸಿ ನೀವು ಪರಿಹಾರವನ್ನು ಪಡೆಯಬಹುದು। ಅದೇ ರೀತಿ ಪಿಎಂ ಕಿಸಾನ್ ಟೋಲ್ ಫ್ರೀ ಸಂಖ್ಯೆ 1800115566266 ಗೆ ಕರೆ ಮಾಡುವ ಮೂಲಕ ನೀವು ಇನ್ನೂ ಹಣವನ್ನು ಏಕೆ ಸ್ವೀಕರಿಸಿಲ್ಲ ಎಂಬುದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು। ಇದಿಷ್ಟು ಇವತ್ತಿನ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 13ನೇ ಕಂತನ್ನು ಪಡೆಯದೇ ಇರುವ ರೈತರಿಗೆ ಬಂದಿರುವ ಪ್ರಮುಖ ಅಪ್ಡೇಟೆಡ್ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೆ ತಲುಪುವವರಿಗೆ ತಪ್ಪದೇ ಶೇರ್ ಮಾಡಿ। ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು। Thanks for watching this video. Please subscribe for more videos. If you like this video, click the like button and give your comments.